ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಕಿದ ಜ್ಞಾನ ಏನು ಅಂತೇಳಿದರೆ, ಇಲ್ಲಿದ್ದವರು ಆ ಭಗವಂತನ ಕೃಪೆಯಿಂದ ಒಂದಲ್ಲ ಒಂದು ಜನ್ಮದಲ್ಲಿ ಖಂಡಿತವಾಗಿ ಇದೇ ಪ್ರಕಾರ ಅವರ ಜೀವನ ಮುಂದುವರಿತದೆ. ಇಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಈ ಜನ್ಮ ಇದ್ದರೆ ಮುಂದಿನ ಜನ್ಮ. ಇದು ಭಗವಂತ ನಿತ್ಯಾನಂದ ಗುರುದೇವರ ಆಶೀರ್ವಾದ ಅಂತ ತಿಳ್ಕೊಳ್ಳಿ. ಅದು ಸತ್ಯ ಕೂಡ ಹೌದು, ನಾನು ಹೇಳ್ತೇನೆ ಅಂತ ತಿಳ್ಕೊಳ್ಬೇಕು. ಅರ್ಥಾಯ್ತಲ್ವ? ಖಂಡಿತ ನಾನು ಹೇಳ್ತಾ ಇಲ್ಲ, ಇದು ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಬಂದಿದೆ ವಿಚಾರ. ಅದು ಮೋಕ್ಷಕ್ಕೆ ಅಧಿಪತಿ ಯಾರು? ಅಮ್ಮ. ಅಮ್ಮನೇ ಸೃಷ್ಟಿಗೆ ಅಧಿಪತಿ, ಮೋಕ್ಷಕ್ಕೆ ಅಧಿಪತಿ ಅವಳು. ಆಗ ತಾನು ಹೇಳೋದು, ಭೂಲೋಕದಲ್ಲಿ ಹುಡುಗಿ ಮಹತ್ವ, ಬ್ರಹ್ಮಾಂಡದಲ್ಲಿ ಶ್ರೀಗೆ ಮಹತ್ವ. ಬ್ರಹ್ಮಾಂಡ ಅಂತ ತಗೊಂಡ್ರೆ ಅಮ್ಮನಿಗೆ ಮಹತ್ವ, ಭೂಲೋಕ ಅಂತ ತಗೊಂಡ್ರೆ ಗುರುವಿಗೆ ಮಹತ್ವ. ಆಗ ಗುರು ಇದ್ದರೆ ಮಾತ್ರ ಅಲ್ಲಿ ಹೋಗಿ ಸೇರಲಿಕ್ಕೆ ಆಗ್ತದೆ, ಗುರು ಇಲ್ಲದೆ ಹೋಗಿ ಸೇರಲಿಕ್ಕೆ ಆಗೋದಿಲ್ಲ. ಎಲ್ಲ ಗ್ರಹಗಳಲ್ಲಿ ಪವಿತ್ರವಾದ ಗ್ರಹ ಭೂಮಿ. ಗುರುಗ್ರಹ ವಿಷಯ ಬೇರೆ, ನಾವು ಬದುಕುವ ಗ್ರಹ ಯಾವುದು? ಭೂಮಿ. ಈ ಭೂಮಿ ಎಲ್ಲಕ್ಕಿಂತಲೂ, ಎಲ್ಲ ಗ್ರಹಕ್ಕಿಂತಲೂ ಪವಿತ್ರ. ಈ ಪವಿತ್ರವಾಗಿರುವಲ್ಲಿ ಪವಿತ್ರವಾದವರು ಅವತಾರ ಆಗಲೇಬೇಕು, ಅವ್ರು ಹುಟ್ಟಲೇಬೇಕು, ಅವ್ರು ಇದ್ರೆ ಪವಿತ್ರವಾಗುವುದು. ಇದು ಮನುಷ್ಯರಿಗೆ ಇನ್ನೂ ಅರ್ಥ ಆಗಲಿಲ್ಲ. ಯಾವಾಗ ಅರ್ಥ ಆಗ್ತದೆ ಗೊತ್ತಿಲ್ಲ, ಯಾವಾಗ ಅರ್ಥ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಅನೇಕ ಮಹಾಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು, ಭಗವಂತ ಎಲ್ಲರೂ ಅವತಾರವಾಗಿ ಬಂದ ಭೂಮಿಯನ್ನು, ಭೂಮಿಯ ಮಹತ್ವವನ್ನು, ಈ ಭೂಲೋಕವನ್ನು, ನಮ್ಮ ಜನ್ಮವನ್ನು ಇವತ್ತಿನವರೆಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಮನುಷ್ಯರಿಗೆ ಭಾಳ ಕಷ್ಟ ಆಗ್ತಾ ಉಂಟು, ಇನ್ನು ಮುಂದೆ ಕಷ್ಟ ಆಗ್ತದೆ. ಆದರೆ ಅರ್ಥ ಮಾಡಿದವರು ಭಾಳ ಶ್ರೇಷ್ಠವಾದವರು. ಅವರು ಯಾವುದೋ ಒಂದು ರೀತಿಯಲ್ಲಿ ಓಂಕಾರದ ಆಟವನ್ನು ಆಡಿ ಓಡಿಬಿಡ್ತಾರೆ. ಎರಡು ಆಟ ಈ ಭೂಮಿಯಲ್ಲಿ, ಇನ್ನೊಂದು ಭೂಮಿ ಗ್ರೌಂಡ್ ಮೈದಾನ. ಇಲ್ಲಿ ಭಗವಂತ ಕಳಿಸಿದ್ದಾನೆ ನಮ್ಮನೆಯಲ್ಲ, ಎರಡು ಆಟವನ್ನು ಇಟ್ಟಿದ್ದಾನೆ, ಒಂದು ಅಹಂಕಾರದ ಆಟ, ಒಂದು ಓಂಕಾರದ ಆಟ. ಅಹಂಕಾರದ ಆಟವನ್ನು ಆಡಿ ನೀನು ಏನು ಮಾಡ್ತಿ, ಓಂಕಾರದ ಆಟವನ್ನು ಆಡಿ ನೀನು ಏನು ಮಾಡ್ತಿ, ಅದು ನಿನಗೆ ಬಿಟ್ಟ ವಿಚಾರ. ಎರಡೇ ಆಟ, ಬೇರೆ ಆಟ ಇಲ್ಲ. ಎರಡು ಆಟದಲ್ಲಿ ಒಬ್ಬ ಹುಟ್ಟಿ ಹುಟ್ಟಿ ಬರ್ತಾನೆ, ಇನ್ನೊಬ್ಬ ಓಡಿ ಓಡಿ ಹೋಗ್ತಾನೆ. ಓಡಿ ಓಡಿ ಹೋಗಿ ಅವನು ಅಲ್ಲಿ ಮುಟ್ತಾನೆ, ಎಲ್ಲಿ? ಓಂಕಾರದ ಆಟದಲ್ಲಿ ಫೈನಲ್ ಆಗ್ತಾವನು. ಮತ್ತೊಬ್ಬ ಬರ್ತಾ ಇರ್ತಾನೆ, ಅಹಂಕಾರ ಆಟ ಆರಿ 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 ಎಲ್ಲ ಜನ್ಮವನ್ನು ಪಡೆದು 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 ಏನು ಮಾಡಲಿಕ್ಕೆ ಆಗೋದಿಲ್ಲ. ಓಂಕಾರದ ಆಟ ಆಡಿದ್ರೆ ಬರಲ್ಲ. ಓಂಕಾರದ ಆಟ ಆಡಬೇಕಾದ್ರೆ ಪೂರ್ವಜನ್ಮದ ಪುಣ್ಯವಿರಬೇಕು. ಒಂದು ಗುರುವಿನ, ಒಂದು ಸದ್ಗುರುವಿನ, ಒಂದು ಕಠಿಣವಾದ ಗುರುವಿನ, ಒಂದು ಪರೀಕ್ಷೆ ಮಾಡುವ ಗುರುವಿನ, ಒಂದು ಭಿಕ್ಷುಕನಾಗಿರುವಂಥ ಗುರುವಿನ, ಒಂದು ಮಹಾರಾಜನಾಗಿರುವಂಥ ಗುರುವಿನ ಆ ಗುರುವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹೇಳಿದ್ರು, ಭಿಕ್ಷುಕನವನೇ, ಮಹಾರಾಜನವನೇ, ಜ್ಞಾನಿಯೂ ಅವನೇ, ಸಂಸಾರಿಯೂ ಅವನೇ, ಯೋಗಿಯು ಭೋಗಿಯು, ನಾ ಕಾಣೆ ದೇವನೇ. ಯೋಗಿಯಾಗಿರ್ಬೋದು, ಭೋಗಿಯಾಗಿರ್ಬೋದು ಅವನು, ಅದು ನಮಗೆ ಬೇಡ. ನಮಗೆ ಬೇಕಾದವನ ಜ್ಞಾನ, ಅವನ ಜ್ಞಾನಾಮೃತ ಬೇಕಾದ ನಮಗೆ. ಆದ ಕಾರಣ ಭಗವಂತನ ಹೇಳಿದ್ದಾರೆ, ನೀನು ಯೋಗಿಯೋ ಭೋಗಿಯೋ ನಾ ಕಾಣೆ ಅಂತ. ಅದು ನನಗೆ ಗೊತ್ತಿಲ್ಲ, ನಿನ್ನ ಪಾದವನ್ನು ಹಿಡ್ಕೊಂಡಿದ್ದೇನೆ ನಾನು, ಬಿಡುವುದಿಲ್ಲ ಅಷ್ಟೇ. ಸಂಸಾರಸ್ಥರಿಗೂ ಭಗವಂತ ಬೇಕು, ಯೋಗಿಗಳಿಗೂ ಭಗವಂತ ಬೇಕು, ಜ್ಞಾನಿಗಳಿಗೂ ಭಗವಂತ ಬೇಕು. ಎರಡು ಪಾದ, ಎರಡು ಪಾದದಲ್ಲಿ ಎರಡು ಮಕ್ಕಳು, ಭಗವಂತನ ಎರಡು ಮಕ್ಕಳು, ಒಂದು ಜ್ಞಾನದ ಮಕ್ಕಳು, ಇನ್ನೊಂದು ಅಜ್ಞಾನದ ಮಕ್ಕಳು. ಎರಡು ಮಕ್ಕಳು ಭಗವಂತಂದಿ. ಇಲ್ಲಿ ಯಾರು ಶ್ರೇಷ್ಠರಿಲ್ಲ, ಶ್ರೇಷ್ಠ ಒಬ್ಬನೇ ಭಗವಂತ. ಅವೆಲ್ಲರಲ್ಲಿ ಭಗವಂತನನ್ನು ನೋಡಲಿಕ್ಕೆ ಹೇಳಿಕೊಟ್ಟವರು ಭಗವಾನ್ ನಿತ್ಯಾನಂದರು. ಅವರನ್ನು ಮಾತು ಹೇಳಿದ್ದಾರೆ, ನಾಯಿ ಮುಟ್ಟಿದ ತಟ್ಟೆಯಾದರೂ, ಬಂಗಾರದ ತಟ್ಟೆಯಾದರೂ, ಒಂದು ಜ್ಞಾನಿಯಾದವನಿಗೆ ಎರಡು ಒಂದೇ ಇರಬೇಕು. ಅಂಥ ಸ್ಥಿತಿಯಲ್ಲಿರುವ ಪರಮಶ್ರೇಷ್ಠ ಆ ಶಿವನ ಅವತಾರ. ಅಂಥ ಮಹಾಮಹಾಜ್ಞಾನಿಗಳಿಗೆ ಈ ಪ್ರಪಂಚ ಕೊಟ್ಟದ್ದು ಏನು? ಅವರು ಜೀವಂತವಾಗಿರುವಾಗ ಏನು ಮಾಡಿದರು? ಎಲ್ಲಿಯಾದರೂ ಒಂದು ಕಡೆ ಅವರನ್ನು ಕೂತ್ಕೊಳಿಸಿದ್ರ ನೆಮ್ಮದಿಯಲ್ಲಿ, ನೆಮ್ಮದಿಯಲ್ಲಿ ಬಿಟ್ಟರ? ಆದ ಕಾರಣ ಜೀವಂತವಾಗಿರುವ ಹೆಸರು ಮಾಡೋ ದೊಡ್ಡ ವಿಚಾರ ಅಲ್ಲ, ಸತ್ತು ಹೋದ ನಂತರ ಹೆಸರು ಮಾಡೋ ದೊಡ್ಡ ವಿಚಾರ. ಅಜರಾಮರವಾಗಿ ಉಳಿಯುವ ಸಾಧನೆ ಮಾಡಿದರು ನಮ್ಮ ಋಷಿಮುನಿಗಳು, ಜ್ಞಾನಿಗಳೆಲ್ಲ. ಮತ್ತು ಭಗವಾನ್ ನಿತ್ಯಾನಂದರು ಅಂತ ಹೇಳಿದ್ರೆ ಅದೆಷ್ಟೋ ಮಕ್ಕಳಿಗೆ ಗೊತ್ತು ಅಲ್ವಾ? ಒಂದು ರಾಮಕೃಷ್ಣ ಪರಮಹಂಸರು ಯಾರು ಅಂದರೆ ಅದೆಷ್ಟೋ ಮಕ್ಕಳಿಗೆ ಗೊತ್ತು. ಶಿರಡಿ ಸಾಯಿಬಾಬಾ ಯಾರು ಅಂತ ಹೇಳಿದ್ರೆ ಅದೆಷ್ಟೋ ಮಕ್ಕಳಿಗೆ ಗೊತ್ತು. ನಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಕ್ಕಳಿಗೆ ಗೊತ್ತು.
ಅಲ್ಲ ಅದೇ ರೀತಿ ರಾಮ ಅದೇ ರೀತಿ ಕೃಷ್ಣ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಕಾರಣ ಏನು ಅವರು ಜೀವಂತವಾಗಿರುವಾಗ ಮಾಡಿದ ಕೆಲಸಗಳೆಲ್ಲ ಈ ಪ್ರಪಂಚದಲ್ಲಿ ಅಜರಾಮರವಾಗಿ ಉಳಿಯಿತು ಅವರು ಅದನ್ನ ಅರ್ಥ ಮಾಡಿಕೊಂಡ್ರು ಶಾಶ್ವತವಾಗಿ ನಮ್ಮ ಜೊತೆ ಇದ್ದಾರೆ ಅವರು ಜೀವನ ಮಾಡುತ್ತಾನೆ ಇದ್ದಾರೆ ಜೀವನ ಮಾಡದೆ ಇದ್ದಿದ್ದೆಲ್ಲ ಬರಲಿಕ್ಕೆ ಸಾಧ್ಯವಾ ಅವರ ಮಾತು ಮಾತಾಡಲಿಕ್ಕೆ ಸಾಧ್ಯವಾ ಅವರಿಗೆ ಒಂದು ವೇಳೆ ಅವರು ಬ್ರಹ್ಮಾಂಡದಲ್ಲಿ ಇಲ್ಲ ಅಂತ ಆದ್ರೆ ಈಗ ಮೋಕ್ಷ 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 ಅಂತ ಹೇಳ್ತಾರೆ ಪರಬ್ರಹ್ಮ ಜ್ಞಾನಿಗಳೆಲ್ಲ ಮೋಕ್ಷಕ್ಕೆ ಆಸೆ ಪಡೋದಿಲ್ಲ ಇದನ್ನ ಅರ್ಥ ಮಾಡಿಕೊಳ್ಳಬೇಕಲ್ಲ ದೇವರು ನಾನು ಹೇಳಿದ ಸರಿಯ ಗೊತ್ತಿಲ್ಲ ಸರಿ ಗೊತ್ತಿಲ್ಲ ಸರಿಯಲ್ಲ ಅಂತ ಆದ್ರೂ ಹೇಳಿದ್ರು ವಿಚಾರವನ್ನು ತಿಳ್ಕೊಳ್ಬೇಕು ಅರ್ಥ ಆಯ್ತಲ್ಲ ಪರಬ್ರಹ್ಮ ಜ್ಞಾನಿಗಳೆಲ್ಲ ಮೋಕ್ಷ ಪಡಬೇಕು ಅಂತ ಆಸೆ ಪಡೋದಿಲ್ಲ ಸಿದ್ಧ ಅಂದ್ರೆ ಏನು ಗೊತ್ತಾ ಒಂದು ಅರ್ಥ ಮಾಡಿಕೊಳ್ಬೇಕು ಸಿದ್ಧರುಗಳು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಅಂತ ಬೇರೆ ಬೇರೆ ಮಾರ್ಗ ಇದೆ ಈ ಜ್ಞಾನ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಬರುವುದು ಏನು ಅಂತ ಗೊತ್ತುಂಟಾ ಈ ದೇಹ ನಶ್ವರ ಒಂದಲ್ಲೊಂದಿನ ಹೋಗ್ತದೆ ಹೋದ್ರೂ ಪರವಾಗಿ ಬಿಟ್ಟ ದೇಹಕ್ಕೆ ಗೌರವವನ್ನು ಕೊಡುವುದಿಲ್ಲ ಅವರು ದೇಹ ಭಾವನೆ ಇರುವುದಿಲ್ಲ ಆದರೆ ಸಿದ್ಧರುಗಳು ಹಾಗಲ್ಲ ಸಿದ್ಧರುಗಳು ಈ ದೇಹವನ್ನು ಪಡಿಬೇಕಾದ್ರೆ ನಾನು ಅದೆಷ್ಟೋ ಜನ್ಮ ಜನ್ಮವನ್ನು ತಾಳಿ ಪಡೆದಿದ್ದೇನೆ ಈ ದೇಹ ಒಂದು ಜನ್ಮದಲ್ಲಿ ಪಡೆದ ದೇಹ ಅಲ್ಲ ಇದು ಅನೇಕ ಜನ್ಮದನ್ನು ಸಾಧಿಸಿ ಸಾಧಿಸಿ ಪಡೆದ ದೇಹ ಇದು ಇದು ಸಿದ್ಧರುಗಳ ಮಾತು ಸಿದ್ಧರುಗಳ ಮಾತಿಗೂ ಬಾಕಿದ್ದವರ ಮಾತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಈ ದೇಹವನ್ನು ಅಷ್ಟು ಸುಲಭವಾದ್ರೆ ನಾನು ಬಿಡುವುದಿಲ್ಲ ಏ ಮರಣವೇ ಸ್ವಲ್ಪ ನಿಲ್ಲು ಈ ದೇಹ ಅಷ್ಟು ಸುಲಭದಲ್ಲಿ ಯಾರಿಗೂ ತಾನು ಕೊಡುವುದಿಲ್ಲ ಈ ದೇಹದಲ್ಲಿ ಅವರು ಅನೇಕ ಸಾವಿರ ವರ್ಷಗಳು ಬದುಕಿದ್ದಾರೆ ಕಾರಣ ಏನು ಗೊತ್ತುಂಟ ಒಂದು ಮಗುವಿನ ಹತ್ರ ಅಪ್ಪ ಮ್ಯಾಪ್ ಕೊಡ್ತಾರೆ ಪ್ರಪಂಚದ ಮ್ಯಾಪ್ ಈಗ ಇದನ್ನ ನೀನು ಹರಿದು ಜೋಡಿಸಬೇಕು ಅಂತ ಹರಿದು ಜೋಡಿಸಬೇಕು ಅಂತೇಳಿ ಒಂದು ಅಪ್ಪ ಮಗನಿಗೆ ಕೊಡ್ತಾರೆ ಕೊಡುವ ಸಮಯದಲ್ಲಿ ಮಗ ಅದನ್ನು ಕೂಡಲೇ ಜೋಡಿಸ್ತಾರೆ ಅಪ್ಪ ತುಂಬಾ ಕಷ್ಟ ಆಗ್ಬೋದು ಇವನಿಗೆ ಇದನ್ನ ಇಟ್ಟುಕೊಂಡು ಕೆಲವು ವಿಚಾರಗಳನ್ನು ಇವನಿಗೆ ಹೇಳುವ ಅಂತ ಪ್ರಯತ್ನ ಪಡ್ತಾರೆ ಅರ್ಥ ಆಯ್ತಲ್ವಾ ಸರಿ ಇದು ಒಂದು ವಿಚಾರ ನನ್ನ ಜ್ಞಾನದಲ್ಲಿ ಬರೋ ಕಥೆಯನ್ನು ಹೇಳುದು ಅದು ಏನು ನೀವು ಟ್ಯಾಲಿ ಮಾಡಿಕೊಳ್ಬೇಕು ಅರ್ಥ ಆಯ್ತು ಆ ಪ್ರಪಂಚವನ್ನು ಹರಿದು ಬಿಟ್ಟು ಹಾಕ್ತಾರೆ ಜೋಡಿಸಿ ಇದನ್ನು ಅಂತ ಅವನು ಒಡನೆ ಜೋಡಿಸಿ ಕೊಡ್ತಾನೆ ಜೋಡಿಸಿ ಕೊಟ್ಟಾಗ ಅಪ್ಪ ಆಶ್ಚರ್ಯ ಪಡ್ತಾರೆ ಹೇಗೆ ನೀನು ಇಷ್ಟು ಪಕ್ಕ ಜೋಡಿಸಿದ್ದಿ ಅಂತ ಅದಕ್ಕೆ ಅವನೊಂದು ಒಳ್ಳೆ ಮಾತು ಹೇಳ್ತಾನೆ ಯಾವ ಮಾತು ಗೊತ್ತ ಆದ್ರೆ ಹಿಂದೆ ಶ್ರೀ ಭಗವಾನ್ ನಿತ್ಯಾನಂದ ಅಂತ ಬರ್ತದೆ ನಾನು ಸರಿಯಾಗಿ ಜೋಡಿಸಿದೆ ಪ್ರಪಂಚ ಬಂತು ಅಂತ ಹೇಳ್ತಾರೆ ನಾನು ಪ್ರಪಂಚ ನೋಡಿಲ್ಲ ಆ ಕಡೆ ಈ ಕಡೆ ಅಂತ ನೋಡಲಿಲ್ಲ ಭಗವಾನ್ ನಿತ್ಯಾನಂದ ಎಂಬ ಹೆಸರನ್ನು ಮಾತ್ರ ನೋಡಿದೆ ಅದನ್ನು ನಾನು ಜೋಡಿಸಿದೆ ಈ ಪ್ರಪಂಚ ಸರಿಯಾಗಿ ಬಂತು ಆಗ ಒಂದು ವ್ಯಕ್ತಿ ಪರಿಪೂರ್ಣ ಆದರೆ ಮಾತ್ರ ಈ ಪ್ರಪಂಚ ಪರಿಪೂರ್ಣ ಆಗುತ್ತೆ ಒಂದು ವ್ಯಕ್ತಿಯೊಳಗೆ ಶಾಂತಿ ಉದಯ ಆದರೆ ಮಾತ್ರ ಪ್ರಪಂಚದಲ್ಲಿ ಶಾಂತಿ ಉದಯ ಆಗುತ್ತೆ ಒಂದು ವ್ಯಕ್ತಿಯಲ್ಲಿ ಜ್ಞಾನ ಉದಯ ಆದರೆ ಅದೆಷ್ಟೋ ಜನರಿಗೆ ಅಚ್ಚರಿಕೆ ಆಗುತ್ತೆ ಮೊದಲು ಒಂದು ವ್ಯಕ್ತಿ ಪರಿವರ್ತನೆ ಆಗಬೇಕು ಪ್ರಪಂಚ ಪರಿವರ್ತನೆ ಮಾಡೋದಲ್ಲ ಮೊದಲು ಒಂದು ವ್ಯಕ್ತಿ ಪರಿವರ್ತನೆ ಆಗಬೇಕು ಆ ವ್ಯಕ್ತಿ ಪರಿವರ್ತನೆ ಆಗಿ ಆ ಮನೆ ಪರಿವರ್ತನೆ ಆಗಬೇಕು ಆ ಮನೆ ಪರಿವರ್ತನೆ ಆಗಿ ಅಕ್ಕಪಕ್ಕದ ಮನೆ ಪರಿವರ್ತನೆ ಆಗಬೇಕು ಇದು ಎಲ್ಲೆಲ್ಲಿ ಹೋಗ್ತಾ ಉಂಟು ವಿಷಯ ಅದು ಎಲ್ಲಿ ಅಂತ ಗೊತ್ತಿಲ್ಲ ನನಗೆ ನೀವೇ ಸೇರಿಸ್ಕೊಳ್ಬೇಕು ಅರ್ಥ ಆಯ್ತಾ ನಿಜ ಗುರುಜಿ ನಿಜ ಗುರುಜಿ ಹಾಗೆ ಎಲ್ಲ ಆಗುವುದು ಒಬ್ಬರಿಂದ ಒಬ್ಬ ಪರಿಪೂರ್ಣ ಆಗಬೇಕು ಹಾ ಈಗ ಪುನಃ ಬಂತು ಅದೇ ವಿಚಾರಕ್ಕೆ ಎಲ್ಲಿ ಹೋಯ್ತು ಅಲ್ಲಿಗೆ ಬಂತು ಅರ್ಥ ಆಯ್ತಲ್ಲ ಇದು ನಮ್ಮ ಮಾತುಗಳು ನಮಗೊಂದು ಸರಿಯಾಗಿ ಇದೇ ರೀತಿ ಮಾತಾಡೋಕ್ಕೂ ನಮಗೆ ಬರೋದಿಲ್ಲ ಅದು ನಮಗೆ ಬೇಡ ಸರ್ ಅರ್ಥ ಆಯ್ತಲ್ಲ ವಿಷಯ ಹೇಳೋದು ಅದೆಲ್ಲ ಬರೋದನ್ನು ಸ್ವೀಕರಿಸಲಿಕ್ಕೆ ಕಲಿಬೇಕು ಎಲ್ಲದರಲ್ಲೂ ವಿಷಯಗಳು ಇರ್ತದೆ ಅರ್ಥ ಆಯ್ತಲ್ಲ ಹಾಗೆ ವಿಷಯ ಅಂತ ಹೇಳಿದ್ರೆ ಸಿದ್ಧರುಗಳು ಸಿದ್ಧರುಗಳು ಪ್ರಾಮುಖ್ಯತೆ ಕೊಟ್ಟದ್ದು ದೇಹಕ್ಕೆ ಆ ದೇಹದಲ್ಲಿ ಅನೇಕ ರೀತಿ ಸಾಧನೆ ಮಾಡಿದರು ಅನೇಕ ಅಷ್ಟ ಸಿದ್ಧಿಗಳನ್ನು ಕಂಡುಕೊಂಡ್ರು ದೇಹಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಕೊಟ್ಟರು ಅವರು ದೇಹ ಸರಿ ಇದ್ರೆ ಎಲ್ಲವೂ ಸರಿ ಏನು ಸಾಧನೆ ಬೇಕಾದ್ರೆ ಮಾಡ್ಬೋದು ಅಂತೇಳಿ ಹಾಗೆ ಜ್ಞಾನ ಸಿಗಬೇಕು ಅಂತ ಹೇಳಿದರೆ ನಾಲಿಗೆ ರುಚಿಯನ್ನು ಬಿಡಬೇಕು ಇದು ಸಿಂಪಲ್ ಮೆಥಡ್ ಆದ್ರೆ ಇದು ಆಗುದು ಬಿಡಬೇಕು ಪ್ರಯತ್ನ ಪಡಬೇಕು ನಾಲಿಗೆ ರುಚಿಯನ್ನು ಯಾರೊಬ್ಬ ಬಿಡ್ತಾನೋ ಅವನಿಗೆ ಜ್ಞಾನ ಬರ್ತದೆ ಹಸಿವೆಯನ್ನು ಗೆಲ್ಲಬೇಕು ಅರ್ಥ ಆಯ್ತಲ್ಲ ಸರಿ ಹಸಿವೆ ಎಂಬುದು ಇರಬಾರದು ಅವನಿಗೆ ಜ್ಞಾನ ವೃದ್ಧಿ ಆಗ್ತದೆ ಮಾನಾಭಿಮಾನವನ್ನು ಬಿಡಬೇಕು ಅವನಿಗೆ ಜ್ಞಾನ ಆಗ್ತದೆ ಪ್ರಪಂಚವನ್ನು ಕಾರ್ಯ ಉಗುಳಬೇಕು
ಈ ಪ್ರಪಂಚದ ಸಂಬಂಧ ಇರಬಾರದು. ಪ್ರಪಂಚದಿಂದ ನಾವು ದೂರ ಆಗಬೇಕಾದ್ರೆ ಪ್ರಪಂಚ ನಮ್ಮನ್ನು ಉಗಿಬೇಕು. ಪ್ರಪಂಚ ನಮ್ಮನ್ನು ಉಗಿಯೋಗ ನಾವು ಪ್ರಪಂಚದಿಂದ ದೂರ ಆಗ್ತೇವೆ. ಯಾರು ಬೇಡಪ್ಪ ಅಂತ ಸಪರೇಟ್ ಆಗಿ ನಾವು ಒಂದು ಕಡೆ ಕೂತ್ಕೊಳ್ತೇವೆ. ಅಂತ ಸ್ಥಿತಿ ತನ್ನಿಂದ ತಾನಾಗಿ ಪ್ರಾಕ್ಟಿಕಲ್ ಆಗಿ ಬರಬೇಕು. ಜ್ಞಾನ ಆಗಬೇಕು ಅಂತೇಳಿ ಅರ್ಥ ಆಯ್ತಲ್ವ. ನಿದ್ರೆಯನ್ನು ಗೆಲ್ಲಬೇಕು. ಇದೆಲ್ಲ ಸಾಧನೆಯಲ್ಲಿ ಬರುವುದಿಲ್ಲ. ಯಾವುದೇ ಯೋಗ ಧ್ಯಾನ ಎಂತೆಲ್ಲ ಹೇಳ್ತಾರೆ ಪ್ರಪಂಚದಲ್ಲಿ, ಅದರಲ್ಲೆಲ್ಲ ಇದು ಬರುವುದಿಲ್ಲ. ಇದು ಬರುವುದು ಒಂದು ಗುರು ಸೇವೆಯಲ್ಲಿ ಬರುವುದು. ಗುರು ಸೇವೆ ಅರ್ಥ ಆಯ್ತಲ್ಲ. ಕರೆಕ್ಟ್. ಭಗವಾನ್ ನಿತ್ಯಾನಂದರಲ್ಲಿ ಕೇರಳದ ಯಾರು ನಂಬೋದ್ರಿ, ನನಗೆ ಹೆಸರು ಗೊತ್ತಿಲ್ಲ, ನಿಮ್ಗೆ ಗೊತ್ತಿರ್ಬೋದು, ಒಬ್ರು ನಂಬೋದ್ರಿ, ಒಬ್ರು ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೋದು, ಗೋವಿಂದ ಸ್ವಾಮಿ ಅಂತ ಹೇಳ್ತಾರೆ. ಕಾಂತ ಮೋಸ್ಟ್ಲಿ ಗೋವಿಂದ ಸ್ವಾಮಿ ಅಂತ ಹೇಳುವವರು, ಅವರೊಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು, ಬಹಳ ಶುದ್ಧವಾಗಿರುವವರು. ಅವರು ಭಗವಾನ್ ನಿತ್ಯಾನಂದರಲ್ಲಿ ಆಶೀರ್ವಾದ ಬೇಕು ಅಂತೇಳಿ ಅದೆಷ್ಟೋ ವರ್ಷಗಳಿಂದ ಮನಸ್ಸಿನಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ. ಒಂದು ದಿನ ಆ ಪ್ರಯತ್ನ ಈಡೇರ್ತದೆ. ಅವರು ಹೋಗ್ತಾರೆ ಎಲ್ಲಿ ಗಣೇಶನಲ್ಲಿ ಹೋಗಿ ಕೇಳ್ತಾರೆ, ನನಗೆ ಜ್ಞಾನ ಬೇಕು ಅಂತೇಳಿ. ಅವ್ರು ಒಂದೇ ಮಾತು ಹೇಳ್ತಾರೆ, ಅಲ್ಲೊಂದು ಮಿಲಿಟರಿ ಹೋಟ್ಲು ಉಂಟು, ಮಾಂಸದ ಹೋಟೆಲ್, ಅಲ್ಲಿ ಹೋಗಿ ನಿನ್ನ ಕೆಲಸ ಮಾಡಿ, ಅಲ್ಲಿ ಹೋಗಿ ಅದನ್ನು ತೆಗಿ ಅಂತ. ಆ ಮಾಂಸ ಗಿಂಸ ಎಲ್ಲ ತೆಗಿ, ಒಂದು ದಿನ ನಾನು ಕರಿತೇನೆ, ಆಗ ಬಾ, ಇದೇ ನಿನಗೆ ಸೇವೆ, ಸೇವೆ ಹೋಗುತ್ತೆ. ಅವನಿಗೆ ಸ್ವಲ್ಪ ಮನಸ್ಸಿನಲ್ಲಿರ್ತದೆ, ಅವನ ಕಾಲಿಗೆ ಎಲ್ಲರೂ ಬೀಳ್ತಾ ಇದ್ರು, ಆಶೀರ್ವಾದ ಪಡಿತಾ ಇದ್ರು, ಎಲ್ಲ ಪಡ್ತಾ ಇದ್ರು ಅಂತ ಒಂದು ವ್ಯಕ್ತಿ ಅವರು. ಇಲ್ಲಿ ಭಗವಾನ್ ನಿತ್ಯಾನಂದ ಈ ರೀತಿ ಹೇಳಿದ್ರು, ಸೇವೆ ಯಾಕೆ ಅದನ್ನು ಹೋಗ್ಬೇಕು. ಕಲ್ಮಾಷ ಎಂಬುದು ಧ್ಯಾನ ಯೋಗದಲ್ಲಿ ಹೋಗುದಿಲ್ಲ, ಅದು ಹೋಗುದು ಹೇಗಿದ್ರೆ ಪ್ರಾಕ್ಟಿಕಲ್ ಆಗಿ ಹೋಗುದು. ಅದು ಇದು ಯಾರಿಗೆ ಅರ್ಥ ಆಗುದಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿಗೆ ಅಂತ ಹೋಗಿ ಕಾಲ ವ್ಯರ್ಥ ಮಾಡ್ತಾರೆ. ಮೊದಲು ಪ್ರಾಧಾನ್ಯತೆ ಕೊಡಬೇಕಾದ್ದು ಮನೆಗೆ, ಅದಾದ ನಂತರ ಪ್ರಾಧಾನ್ಯತೆ ಕೊಡಬೇಕಾದ ಗಂಡ ಅಂತಿದ್ರೆ ಹೆಂಡತಿಗೆ, ಅರ್ಥ ಆಯ್ತಾ. ಅದಾದ ನಂತರ ಪ್ರಾಧಾನ್ಯತೆ ಕೊಡಬೇಕಾದ ಮಕ್ಕಳಿಗೆ. ತನ್ನ ಮನೆಯನ್ನು ಎಷ್ಟು ನಾವು ಪವಿತ್ರ ಸ್ಥಳದಲ್ಲಿ ನೋಡ್ತೇವೋ ಅಷ್ಟಕ್ಕೆ ಒಳ್ಳೇದು. ಕಾರಣ ಏನಂದ್ರೆ ಈ ಪ್ರಪಂಚದಲ್ಲಿ ಗುರುವನ್ನು ಒಂದು ಗುರು ಅಂತ ಹೇಳಿದವರು ಯಾರು? ಸಂಸಾರಸ್ಥರು ಹೇಳಿದ್ರು. ಒಂದು ಗುರು ಗುರು ಅಂತ ಹೇಳಲಿಲ್ಲ. ಒಂದು ಸನ್ಯಾಸಿ ಇನ್ನೊಂದು ಸನ್ಯಾಸಿ ಅಂತ ಪರಿಚಯ ಮಾಡಿಕೊಡುದಿಲ್ಲ, ಅವಶ್ಯಕತೆ ಇಲ್ಲ ಅವರು. ಆದ್ರೆ ಸಂಸಾರಸ್ಥರ ಹಾಗೆಲ್ಲ, ಸಂಸಾರಸ್ಥರು ಎಲ್ಲರನ್ನ ಎಲ್ಲರಿಗೆ ಪರಿಚಯ ಮಾಡಿಕೊಟ್ಟವರು. ಆದ ಕಾರಣ ಸಂಸಾರ ಇದ್ರೆಯೇ ಪ್ರಪಂಚ, ಸಂಸಾರ ಇದ್ರೆಯೇ ಪ್ರಪಂಚ. ಆದ ಕಾರಣ ಮೊದಲ ಪ್ರಾಧಾನ್ಯತೆ ಸಂಸಾರಕ್ಕೆ. ಇದು ನಮ್ಮ ಒಂದು ಅಂತರಂಗದ ಜ್ಞಾನ. ಮೊದಲ ಪ್ರಾಧಾನ್ಯತೆ ಸಂಸಾರಸ್ಥರು. ಸಂಸಾರಸ್ಥರು ಹೇಳುದು ಅವರು ಗುರುಗಳು, ಅವರು ಜ್ಞಾನಿಗಳು, ಅವರು ಯೋಗಿಗಳು ಅಂತ ಸಂಸಾರ. ಈಗ ನೀವು ಹೂವು ಮಾಡ್ತಾರೆ, ನೀವು ಸಂಸಾರಸ್ಥರು ಅಲ್ವಾ? ವಿಷಯ ಇವರಿದ್ದ ಕಾರಣ ಅವರ ಹೇಳಿಕೊಟ್ರು ಈ ರೀತಿ ಎಲ್ಲ ಹೋಗ್ಬೇಕಪ್ಪ ಅಂತೇಳಿ. ಅದು ಅವರ ಜ್ಞಾನ, ಅವರಿಗೆ ಅದು ಅವಶ್ಯಕತೆ ಅಲ್ಲ. ಅವರು ನಿಮಗೆ ಹೇಳಿಕೊಟ್ರು ಇತ್ತು, ಫಾಲೋ ಮಾಡಿ, ಇದು ನಿಮಗೆ ಒಳ್ಳೆಯದು. ಒಂದು ಗುರುವಿನ ದರ್ಶನಕ್ಕೆ ಹೋಗಿ ಈ ರೀತಿ ಇರಬೇಕು ಅಂತೇಳಿ ಅಲ್ವಾ ವಿಷಯ ಹೇಳಿದ್ದು ನಾವು. ಆಗ ನೀವು ಅದನ್ನು ಸ್ವೀಕಾರ ಮಾಡ್ತೀರಿ, ಯಾವುದೊಂದು ಒಳ್ಳೆಯದು ಒಳ್ಳೇದು ನಡೀತದೆಯೋ. ಇದೆಲ್ಲ ಪುಣ್ಯ ಸಂಪಾದನೆ. ಜೀವನದಲ್ಲಿ ಯೋಗ ಧ್ಯಾನ ಮಾಡಿದಂಥ ಪುಣ್ಯ ಸಂಪಾದನೆಯನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು. ಪುಣ್ಯ ಸಂಪಾದನೆ ಮಾಡಿ. ಪುಣ್ಯ ಸಂಪಾದನೆ ಅಂದರೆ ಏನು? ಅದು ವೆರಿ ಸಿಂಪಲ್ ಪುಣ್ಯ. ಅದು ಯಾರಿಗೂ ಬೇಡ, ಅದು ಕಣ್ಣು ಎದುರಿಗಿರುವಂಥ ವಿಚಾರ. ಪುಣ್ಯ ತಾಯಿ ತಂದೆ ಸೇವೆ ಮಾಡೋದು, ವೃದ್ಧಾಪ್ತರ ಸೇವೆ ಮಾಡೋದು, ಸಣ್ಣ ಮಕ್ಕಳನ್ನು ದೇವರಂತೆ ನೋಡಿಕೊಳ್ಳುವುದು, ಇನ್ನು ಕೆಲವು ವಿದ್ಯಾಭ್ಯಾಸ ಇಲ್ಲದಲ್ಲಿ ಹೋಗಿ ತನ್ನ ಕೈಲ ಸಹಾಯವನ್ನು ಮಾಡುವುದು, ಇನ್ನು ಆರೋಗ್ಯ ಸಮಸ್ಯೆ ಇದ್ದವರಲ್ಲಿ ಹೋಗಿ ನಾವೇನೋ ಸೇವೆ ಮಾಡೋದು, ತನ್ನ ಕೈಲಿದ್ದ ಸಹಾಯವನ್ನು ಮಾಡೋದು, ಎಲ್ಲಿ ಊಟಗಳಿಗೆಲ್ಲ ತೊಂದರೆ ಉಂಟು, ಆಹಾರಗಳಿಗೆ ತೊಂದರೆ ಉಂಟು, ಅಲ್ಲಿ ಹೋಗಿ ಸ್ಪಂದಿಸುವುದು. ಯಾವ ಕೆಲವು ಮನೆಗಳೆಲ್ಲ ಕೆಲವೊಂದು ವಿಷಯದಲ್ಲಿ ತೊಂದರೆಗಳಿರ್ತದೆ ಬಡ ಮನೆಗಳಲ್ಲಿ, ಅವಾಗ ಹೋಗಿ ನಾವು ಸ್ಪಂದಿ. ಇದೆಲ್ಲ ಪುಣ್ಯ ಸಂಪಾದನೆ. ಈ ರೀತಿ ಸಂಪಾದನೆ ಮಾಡುವಾಗ ನಮ್ಮ ಆತ್ಮ ತನ್ನಿಂತಾನಾಗಿ ಶುದ್ಧ ಆಗ್ತದೆ, ತನ್ನಿಂತಾನಾಗಿ ತೊಳೆಯುತ್ತದೆ ಅದರೊಳಗೆ. ಈ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿಕ್ಕೆ ಹೇಳೋ ಸ್ಥಳ ಇದೆ. ಮತ್ತು ನೀವು ಯೋಗ ಮಾಡಿ, ಧ್ಯಾನ ಮಾಡಿ, ಅದು ಮಾಡಿ, ಇದು ಮಾಡಿ, ಆ ಕಡೆದು ಮಾಡಿ, ಈ ಕಡೆದು ಮಾಡಿ ಅಂತೇಳಿ ಇವರು ಹೇಳಿಕೊಡುವುದಿಲ್ಲ. ಸನ್ಯಾಸಿಗಳ ರೀತಿ ಬೇರೆ, ಸಾಧು ಸಂತರ ರೀತಿ ಬೇರೆ, ಸಂಸಾರದ ರೀತಿ ಬೇರೆ. ಸಂಸಾರಸ್ಥರಿಗೆ ಈ ಸಾಧು ಸಂತರ ವಿಚಾರಗಳು ಅರ್ಥ ಆಗೋದಿಲ್ಲ. ಆದರೆ ಈ ಸಾಧು ಸಂತರಿಗೆ ಸಂಸಾರದ ಎಲ್ಲ ವಿಚಾರಗಳು ಅರ್ಥ ಆಗ್ತದೆ. ಕಾರಣ ಏನು ಗೊತ್ತಾ? ಅವರು ಅಲ್ಲಿಂದ ದಾಟಿ ಈ ಕಡೆ ಬಂದರು. ಅವ್ರು ಹೋಗ್ತಾನೇ ಇರುವ ಪಯಣ ಅದು, ನಿರಂತರ ಪಯಣ. ಜ್ಞಾನ ಎಂಬುದು ನಿರಂತರ ಪಯಣ, ಅದಕ್ಕೆ ಕೊನೆಯಿಲ್ಲ. ತುಂಬ ವಿಚಾರಗಳಿವೆ, ಎಷ್ಟೋ ವಿಚಾರ ಹೇಳ್ಬೋದು, ಮಾತನಾಡ್ಬೋದು.
ನಿಮಗೆ ಮುಂದಿನ ಕಾರ್ಯಕ್ರಮಗಳು ಹೇಗೆ ಅಂತ ಗೊತ್ತಿಲ್ಲ. ಎಷ್ಟೆಷ್ಟು ಹೊತ್ತಿಗೆ ಎಲ್ಲೆಲ್ಲಿ ಹೋಗಬೇಕು ಯಾವ್ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಅದ ಕಡ ಇಷ್ಟು ದೂರ ನೀವೆಲ್ಲರೂ ಬಂದಿದ್ದೀರಿ. ನೀವೆಲ್ಲ ಇಲ್ಲಿ ಬಂದದಕ್ಕೆ ಗುರುದೇವರ ಹೃದಯಪೂರ್ವಕ ಆಶೀರ್ವಾದ ಎಲ್ಲರಿಗೂ. ನೀವು ಮಾಡುವ ಕೆಲಸ ಕಾರ್ಯಗಳು ಇನ್ನು ಮುಂದೆ ನೀವು ನಡೆಯುವ ಹೆಜ್ಜೆಗಳೆಲ್ಲ ಹೂವಿನ ಹೆಜ್ಜೆಯಾಗಲಿ ಅಂತೇಳಿ ಭಗವಾನ್ ನಿತ್ಯಾನಂದರ ಜೊತೆ ಅವರಲ್ಲಿ ಇರುವುದು ಪ್ರಾರ್ಥನೆ. ಆ ಎಲ್ಲ ಗುರುಗಳ ಒಂದು ಆಶೀರ್ವಾದ ನೀವು ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ. ನಿಮ್ಮ ದರ್ಶನ ನೋಡುವ ಎಲ್ಲರಿಗೂ ಒಳಿತನ್ನೇ ತಂದುಕೊಡಬೇಕು. ತಿರುಚಿತ್ರ ಮನಂ ಓಂ ಗುರುದೇವಿ ಶುಭಂ ಶುಭಂ ಶುಭಂ.